ಕೋವಿಡ್ ಜೊತೆಗೆ ನಾವು ಬದುಕುವಂತ ವಿಧಾನವನ್ನ ನಾವು ಕಲಿತಿದ್ದೇವೆ. ಬಹಳ ಸರಳ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ನಾವು ಅದರಿಂದ ದೂರ ಇರಲಿಕ್ಕೆ ಸಾಧ್ಯ ಆಗಿದೆ. ಲಸಿಕಾಕರಣ ಇದೆ, ನಮ್ಮ ಹತ್ರ ಮಾಸ್ಕ್ ಇದೆ. ಹಾಗಾಗಿ ಇದನ್ನ ಧರಿಸೋದ್ರಿಂದ ನಾವು ಅಪಾಯದಿಂದ ದೂರ ಇರಬಹುದು ಅನ್ನೋದನ್ನ ನಮ್ಮ ಅನುಭವದಿಂದ ನಾವು ಕಲ್ತಿದ್ದೀವಿ. ಅದು ಮುಂದುವರಿಸಿ ಎಲ್ಲವೂ ಕೂಡ ಮ್ಯೂಟೇಷನ್ ಆದ್ಮೇಲೆ ಸಬ್ಲಿನೇಜಸ್, ಇದು ಒಮೆಕ್ರಾನ್ದು ಸಬ್ಲಿನೇಜಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಧಿಕೃತವಾಗಿ ನಮಗೆ ಇನ್ಸುಕಾಕ್ ಲ್ಯಾಬ್ ಏನಿದೆ ಅವರು ವರದಿಯನ್ನ ಒಂದೆರಡು ದಿವಸದಲ್ಲಿ ಕೊಡುವಂತವರಿದ್ದಾರೆ. ಆಗ ನಾನು ಇನ್ನಷ್ಟು ನೋಡಿ ಬಹಳ ಕಡಿಮೆ ಇದೆ. ನೀವು ಇಡೀ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಬಹಳ ಕಡಿಮೆ ಇದೆ. ಹಾಗಾಗಿ ಈಗಲೇ ನಾನು ನಾಲ್ಕನೇ ಅಲೆ ಬಂದ್ಬಿಟ್ಟಿದೆ ಅಂತ ಹೇಳುವಂಥದ್ದು ಅಷ್ಟು ಸರಿಯಾದದಲ್ಲ ಅಂತ. 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆಲ್ರಿಗೂ ಕೂಡ ಉಚಿತ ಇದೆ. ಇಲ್ಲಿವರೆಗೂ ಕೂಡ ಎಲ್ರಿಗೂ ಉಚಿತವಾಗಿ ಕೊಟ್ಟಿದ್ದಾರೆ, 2 ಡೋಸ್ನ ಉಚಿತ ಕೊಟ್ಟಿದ್ದಾರೆ. ಬರುವಂಥ ದಿನಗಳಲ್ಲಿ ವರ್ಷಕ್ಕೊಂದು ಡೋಸ್ ತಗೋಬೇಕಾಗುತ್ತಾ, ಯಾವ ರೀತಿ ತಗೋಬೇಕಾಗ್ತದೆ ಇದು ಅನ್ನೋಂಥದ್ದನ್ನು ನೋಡಬೇಕಾಗಿದೆ, ಅವಲೋಕಿಸಬೇಕಾಗಿದೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವೆರಡರನ್ನೂ ಕೂಡ ದೃಷ್ಟಿಯಲ್ಲಿಟ್ಕೊಂಡು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿ ತನಕ ತಾವೆಲ್ಲ ಕೂಡ ಯಾರೆಲ್ಲ ಸಾಧ್ಯ ಆಗ್ತದೆ ದಯವಿಟ್ಟು ನೀವು ಹೋಗಿ, ನಿಮಗೆ 9 ತಿಂಗಳು ಆಗಿದ್ದರೆ 2ನೇ ಡೋಸ್ ಆಗಿದೆ, ಹೋಗಿ ನೀವು ಲಸಿಕೆಯನ್ನು ಪಡಿಬೇಕು ಅಂತ ಮಾತ್ರ ನಾನು ಮನವಿಯನ್ನು. ಎಷ್ಟು ಪರ್ಸೆಂಟೇಜ್ ಸೆಕೆಂಡ್ ಡೋಸ್ ತಗೊಂಡಿಲ್ಲ ಅಂತ ಇಲ್ಲ, 2ನೇ ಡೋಸ್ ತೆಗೆದುಕೊಂಡಿರುವಂಥವ್ರ ಸಂಖ್ಯೆ ಭಾಳ ಕಡಿಮೆ ಇದೆ. 12 ಲಕ್ಷ ಜನರು ತೆಗೆದುಕೊಂಡ್ರೆ 2ನೇ ಡೋಸ್ ಕಂಪ್ಲೀಟ್ ಆಗುತ್ತೆ. ಮೋರ್ ದ್ಯಾನ್ 98% ಆಗಿ ತಗೊಂಡಿದ್ದಾರೆ. 1ನೇ ಡೋಸು ಮೋರ್ ದ್ಯಾನ್ 105% ಇದು 98%ಗಿಂತ ಹೆಚ್ಚು ತಗೊಂಡಿದೆ. ಒಂದು 12 ಲಕ್ಷ ಜನ 2ನೇ ಡೋಸ್ ತಗೊಂಡಿದೆ, ಅದನ್ನು ತೆಗೆದುಕೊಳ್ಬೇಕು. 3ನೇ ಡೋಸು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು 54 50